need you for my breath. End of the day, ಕೇಳು ಎಲ್ಲಿದ್ದೀಯಮ್ಮ ಇಷ್ಟು ವರ್ಷ ನೀನು ನನಗೆ ರೆಗ್ಯುಲರ್ ಆಗಿ ಹಾಡ್ತೀಯ ಅಂತ. ಎಲ್ಲೆಲ್ಲೋಡುವ ಮನಸ್ಸೇ ಓ ಯಾಕಿಂತ ಹುಚ್ಚುಚ್ಚು ವರಸೆ ಕೃಷ್ಣ ನೀ ಬೇಗನೆ ಬಾರು ಓ ಕೃಷ್ಣ ನೀ ಬೇಗನೆ ಬಾರು. ಡಿವೋಷನಲ್ ಹಾಡುವಾಗ ಆ ಥರ ಗಾಳಿ ಸೌಂಡ್ ಬಂದರೆ ಇಟ್ ವಿಲ್ ಸೌಂಡ್ ಲೈಕ್ ಸಮ್ ಸೆನ್ಶುಯಸ್ ಸಾಂಗ್. ಸೋಮ ಶಿವ ಸರ್ವಭವ ಅಂದರೆ ಅದು ಇದಿಲ್ಲ. ಸೋಮ ಶಿವ ಸರ್ವಭವ ಕೃಷ್ಣಾನಿ ಬೇಗನೆ. ಈ ಹಾಡು ಯಾರು ಹಾಡಿದ್ರು ಚೆನ್ನಾಗಿರುತ್ತೆ. ಮ್ಯೂಸಿಕೇ ದೇವರು, ಬಿಕಾಸ್ ಭಕ್ತಿಗೀತೆ ಇರಲಿ, ಭಾವಗೀತೆ ಇರಲಿ, ಐಟಮ್ ಸಾಂಗೇ ಇರಲಿ, ಫಾರ್ ಮೀ ಇಟ್ ಈಸ್ ಮ್ಯೂಸಿಕ್. ಓಕೆ, ನೀವು ಕನ್ನಡದ ಎಲ್ಲ ಸಂಗೀತ ನಿರ್ದೇಶಕರ ಜೊತೆಗೂ ಕೆಲಸ ಮಾಡಿದಿರಿ ಅಂತ ಅನ್ಕೋತೀನಿ. ಓಕೆ, ನಿಮ್ಮ ಸಿನಿಮಾದಲ್ಲಿ ಮೊದಲ ಸಂಗೀತ ನಿರ್ದೇಶಕ ಯಾರು? ಹಂಸಲೇಖ ಅವರು. ಓಕೆ, ಅದನ್ನ ಹೇಳಿ ದಯವಿಟ್ಟು, ಯಾವ ಹಾಡು ಮತ್ತು ಹೇಗೆ ನೆನಪಿರಲಿನ? ನೆನಪಿರಲಿ, ಆಕ್ಚುಲಿ ರೀ ರೆಕಾರ್ಡಿಂಗ್ ಹಾಡಿದ್ದು, ಹಾಡುಗಳಲ್ಲ. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಅದೇ ಮಾರುತಿ ಸರ್ ಹತ್ರ ಟ್ರ್ಯಾಕ್ ಹಾಡ್ತಾ ಇದ್ದಾಗ ಹಂಸಲೇಖ ಸರ್ ಸ್ಟುಡಿಯೋದಿಂದ ಆಡಿಷನ್ ಬಂದು ನಾನು ಹೋಗಿದ್ದು. ಹೊಸ ಸಿಂಗರ್ಸ್ಗೆ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರು. ಸ್ವಲ್ಪ ವೆಸ್ಟರ್ನ್ ಎಲ್ಲ ಹಾಡೋರು ಬೇಕು ಅಂತ ಹೇಳಿದ್ರು. ನಾನೇನು ವೆಸ್ಟರ್ನ್ ಕಲೀಲಿಲ್ಲ, ಬಟ್ ಐ ಲೈಕ್ ಟು ಬಿ ವರ್ಸಟೈಲ್, ನನಗೆಲ್ಲ ಟ್ರೈ ಮಾಡೋಕ್ಕೆ ಇಷ್ಟ. ಸೊ ಐ ವೆಂಟ್. ಆಮೇಲೆ ನಾನು ಕಳ್ಕೊಳ್ಳೋದೇನಿಲ್ಲ ಅಂತ ಮೊದಲೇ ಫಿಕ್ಸ್ ಆಗಿರ್ತೀನಿ. ಆ್ಯಂಡ್ ಬೇರೆ ಬೇರೆ ಥರ ಬಿಟ್ಸ್ ಇತ್ತು. ಇಫ್ ಯು ವಾಚ್ ನೆನಪಿರಲಿ ಮೂವಿ, ಅದು ಬ್ಯಾಕ್ಗ್ರೌಂಡ್ ಹಮ್ಮಿಂಗ್ಸ್ ಎಲ್ಲ ನಂದೇ ಇದೆ, ಬೇರೆ ಬೇರೆ ಥರ ಇದೆ. ಸೊ ದ ಫಸ್ಟ್ ಬಿಟ್ ನನ್ನ ಹತ್ರ ಹಾಡಿಸಿದ್ದು, ಹೇ ಯು ಆರ್ ಮೈ ನೋ ನೀಡ್ ಯು ಫಾರ್ ಮೈ ಬ್ರೆತ್ ಲವ್ ಮೀ ಲವ್ ಮೀ ಅಂತ. ಆಮೇಲೆ ಈ ಆಪರಾ ಸ್ಟೈಲ್ ಆಫ್ ಹಮ್ಮಿಂಗ್ಸ್ ಎಲ್ಲ ಆ ಥರ ಎಲ್ಲ ತುಂಬ ಇರೋದು ಅದರಲ್ಲಿ. ಆ್ಯಂಡ್ ಐ ವಾಸ್ ರೆಡಿ ಟು ಎಕ್ಸ್ಪೆರಿಮೆಂಟ್. ನಾನು ಇದೆಲ್ಲ ಹಾಡ್ತಾ ಇದ್ದೆ, ಕ್ಲಾಸಿಕಲ್ ಬಿಟ್ಸು ಇತ್ತು, ಎಲ್ಲ ಆಯಿತು. ಸರ್ ಎಂಡ್ ಆಫ್ ದ ಡೇ ಕೇಳು ಎಲ್ಲಿದ್ದೀಯಮ್ಮ ಇಷ್ಟು ವರ್ಷ ನೀನು ನನಗೆ ರೆಗ್ಯುಲರ್ ಆಗಿ ಹಾಡ್ತೀಯ ಅಂತ. ಸೊ ಅಲ್ಲಿಂದ ಶುರುವಾಯಿತು. ಬಹಳಷ್ಟು ಚಿಕ್ಕ ಚಿಕ್ಕ ಲೈನ್ಸ್ ಎಲ್ಲ ಉಳ್ಕೊಂಡಿದ್ದಿದೆ, ಲೈಕ್ ಸೌಂದರ್ಯ ಮೂವಿಯಲ್ಲಿ ರಮೇಶ್ ಅವರ್ ಅರವಿಂದ್ ಅವರ ಸಿನಿಮಾ ಹೃದಯದ ಮಾತು ಕೇಳು ಅಂತ ಒಂದು ಹಾಡಿದೆ, ಕುನಾಲ್ ಗಾಂಜಾವಲ್ ಅವ್ರ ಹಾಡಿ, ಅದರಲ್ಲಿ ಒಂದು ಬಿಟ್ಟಿದೆ ಅದು ನಂದು. ಸೂಪರ್. ಈ ಥರ ಬಹಳಷ್ಟು ಸಿಗೋದು. ಬಟ್ ಫುಲ್ ಫ್ಲೆಜ್ಡ್ ಆಗಿ ಟಿ ಎನ್ ಸೀತಾರಾಮ್ ಅವರು ಮೀರಾ ಮಾಧವ ರಾಘವ ಅಂತ ಸಿನಿಮಾ ಮಾಡಿದಾಗ ಮೂರು ಹಾಡುಗಳು ಟ್ರ್ಯಾಕ್ ಅಂತ ಹಾಡಿದೆ. ಬಟ್ ಸರ್ ಹೇಳಿದ್ರು ಚೆನ್ನಾಗಿ ಹಾಡ್ತಾಳೆ ಹುಡುಗಿ, ಇವಳದೆ ಇಟ್ಕೊಳ್ಳೋಣ ಅಂದರು. ಆ್ಯಂಡ್ ಹಂಸಲೇಖ ಸರ್ ಕೂಡ ಹೇಳಿದ್ರು ನಾನು ಒಂದು ಸರಿಯಾದ ಆಪರ್ಚುನಿಟಿಗೆ ಕಾಯ್ತಾ ಇದ್ದೆ, ಬಿಕಾಸ್ ಯಾರು ಪ್ರೊಡ್ಯೂಸರ್ ಡೈರೆಕ್ಟರ್ ಅಕ್ಸೆಪ್ಟ್ ಮಾಡಬೇಕು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಸೊ ಇದೇ ಆಪರ್ಚುನಿಟಿ ಕಾಯ್ತಾ ಇದ್ದೆ, ಈ ಹಾಡು ನಿಂದೆ ಅಂತ ಹೇಳಿ ಮೂರು ಹಾಡು ಹಾಡಿಸಿದ್ರು. ಆ್ಯಂಡ್ ಆ ಹಾಡು ರಿಲೀಸ್ ಆಗೋವಾಗ ಆಡಿಯೋ ಲಾಂಚ್ ಆದಾಗಲೂ ಅಷ್ಟೇ ಸರ್ ನನ್ನ ಪ್ರೆಸ್ ಮೀಟಿಗೆ ಕರೆಸಿದ್ರು. ಹಿ ಇಂಟ್ರೊಡ್ಯೂಸ್ಡ್ ಮೀ ಟು ಎವ್ರಿ ಒನ್. ಹಂಸಲೇಖ ಸರ್, ಆ್ಯಂಡ್ ಓ ಒಬ್ಬ ಹೊಸ ಹುಡುಗಿನ ನಾನು ಪರಿಚಯಿಸ್ತಾ ಇದ್ದೀನಿ, ಆ್ಯಂಡ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಅದು ಇದು ಅಂತ ಯುನೋ ಹಿ ಸ್ಪೋಕ್ ವೆರಿ ಹೈ ವರ್ಡ್ಸ್ ಆಫ್ ಮೀ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನನಗೆ ದಟ್ ವಾಸ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದೆ ಅಂದರೆ ಈ ಹಾಡುಗಳು ಹಾಡೋಕ್ಕಿಂತ ಮುಂಚೆ ನೀವು ಬಿಟ್ಸ್ ಆಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಎಷ್ಟೊಂದು ಇದೆ ಅದರಲ್ಲಿ, ಎಷ್ಟೊಂದು ಬಹಳಷ್ಟು ಇದೆ ಆ ಥರ ಬಹಳಷ್ಟು. ನಾನು ಇನ್ನೂ ಸ್ಕೂಲ್ ಕಾಲೇಜ್ ಇರಬೇಕು, ಗುರು ಕಿರಣ್ ಸರ್ ಒಂದು ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಬಂದಿದ್ದರು. ಆ್ಯಂಡ್ ಮಂಗಳೂರಲ್ಲಿ ಆಗ ಅವರ ಬ್ಯಾಂಡಲ್ಲಿ ಹಾಡೋಕ್ಕೆ ನೀವು ನನಗೆ ಬಹಳಷ್ಟು ಅವಕಾಶಗಳು ಕೊಟ್ಟಿದ್ದರು. ಮೈ ವೆರಿ ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ ವಾಸ್ ವಿತ್ ಗುರು ಸರ್ ಆ್ಯಂಡ್ ಉಪೇಂದ್ರ ಅವರು. ಸೊ ಆವಾಗಲೂ ಅಷ್ಟೇ ಒಂದು ಟಿ ವಿ ಸೀರಿಯಲ್ ಟೈಟಲ್ ಟ್ರ್ಯಾಕ್ ಹಾಡಿಸಿದ್ರು ನನ್ನ ಹತ್ರ. ಆ್ಯಂಡ್ ಪಾಂಚಾಲಿ ಅನ್ನೋ ಸಿನಿಮಾಗೆ ಒಂದೇ ಒಂದು ಲೈನ್ ಇತ್ತು, ಅದನ್ನು ಹಾಡಿಸಿದ್ರು. ಬಟ್ ಅದೇ ಫುಲ್ ಫ್ಲೆಜ್ಡ್ ಒಂದು ಫುಲ್ ಸಾಂಗ್ ಅಂತ ಸಿಕ್ಕಿದ್ದು ಮೀರಾ ಮಾಧವ ರಾಘವದಲ್ಲಿ ಹಂಸಲೇಖ ಸರ್. ವೆರಿ ನೈಸ್. ಮೀರಾ ಮಾಧವ ರಾಘವದು ಯಾವ ಹಾಡು ಇದಾಯಿತು ತುಂಬಾ ಪಾಪ್ಯುಲರ್? ವಸಂತ ವಸಂತ ವಂಡರ್ಫುಲ್ ವಸಂತ 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 ಬ್ಯೂಟಿಫುಲ್ ವಸಂತ
ತನ್ನನ್ ತನ್ನಂತಾನೆ ತನ್ನನ್ ತನ್ನಂತಾನೆ ಬಂತು ಬಂತು ಚಿಗುರು ಬಾಳ ಹಬ್ಬ ಚಿಗುರು ಹಸಿರಿಗೆ ಹಸಿರು ನಿಶಾನೆ ಇಟ್ಸ್ ಅ ಡ್ಯುಯೆಟ್ ಸಾಂಗ್ ವಿತ್ ರಾಜೇಶ್ ಕೃಷ್ಣನ್ ಅವರು ನಾನು ಹಾಡಿರುವಂತಹ ಹಾಡು ಸೊ ಹಾಗೆ ಅಲ್ಲಿಂದ ನಿಮ್ಮ ಸಿನಿಮಾದ ಜರ್ನಿ ಶುರು ಆಯಿತು ನೀವಿಷ್ಟು ಸಂಗೀತ ನಿರ್ದೇಶಕರ ಹೆಸರು ಹೇಳಿದ್ರಲ್ಲ ಸೊ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದಿರಿ ಕೆಲವರು ಸ್ಪೇಸ್ ಕೊಡ್ತಾರೆ ಕೆಲವರು ಹೀಗೆ ಹಾಡಬೇಕು ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ನೀವು ಸೊ ಈ ಸಂಗೀತ ನಿರ್ದೇಶಕರ ಜೊತೆ ಅಂದರೆ ಎನ್ಹ್ಯಾನ್ಸ್ ಆಗಿರೋದು ಯಾರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಇದನ್ನು ಕಲ್ಕೊಂಡೆ ಇವ್ರ ಮೂಲಕ ಈ ಥರ ಓ ಇದನ್ನು ಮಾಡ್ಬೋದು ಅಂತ ಅನಿಸಿದ್ದು ಯಾರ ಜೊತೆಗೆ ನಿಮಗೆ ಆ ಥರದ್ದು ಏನಾದರೂ ನೆನಪುಗಳಿದೆಯಾ ಪ್ರತಿಯೊಬ್ಬರ ಜೊತೆ ಬಿಕಾಸ್ ಒಬ್ಬೊಬ್ಬರ ಸ್ಟೈಲ್ ಬೇರೆ ಬೇರೆ ಥರ ಇದೆ ಒಬ್ಬೊಬ್ಬರು ಒಂದೊಂದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಈಗ ಹಂಸಲೇಖ ಸರ್ ಜೊತೆ ಕೆಲಸ ಮಾಡಬೇಕಾದ್ರೆ ಹಿ ಸ್ಟ್ರೆಸ್ಸಸ್ ಆನ್ ಲಿರಿಕ್ಸ್ ಸಾಹಿತ್ಯ ಸ್ಪಷ್ಟತೆ ಅದನ್ನು ಹೇಗೆ ಇಮೋಟ್ ಮಾಡಬೇಕು ಅದೆಲ್ಲ ಏನೋ ಅವರು ತುಂಬ ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಸಾಹಿತ್ಯ ಕ್ಲಿಯರಾಗಿ ಕೇಳಿಲ್ಲ ಅಂದರೆ ಮತ್ತೆ ಹಾಡಿಸ್ತಾರೆ ಆ ಲೈನ್ನ ಇನ್ನು ಕೆಲವರು ಸಾಹಿತ್ಯ ಬಗ್ಗೆ ಅಷ್ಟು ಗಮನ ಕೊಡಲ್ಲ ಟ್ಯೂನ್ ಕರೆಕ್ಟಾಗಿ ಬಂದರೆ ದೇ ಆರ್ ಹ್ಯಾಪಿ ಬಟ್ ಅದರಲ್ಲಿ ಬೇರೆ ಏನಾದರೂ ಟೆಕ್ನಿಕ್ಯಾಲಿಟೀಸ್ ಇರುತ್ತೆ ಲೈಕ್ ಈ ವಾಯ್ಸ್ ಮಾಡ್ಯುಲೇಷನ್ ಅಥವಾ ವಾಯ್ಸ್ ಡೈನಾಮಿಕ್ಸ್ ಅಂತ ಹೇಳ್ತೀವಿ ಮ್ಯೂಸಿಕಲಿ ಹೇಳಬೇಕು ಅಂದರೆ ವಿಬ್ರಾಟೋಸ್ ಏನೋ ಸ್ವೆಲ್ ಕ್ರಿಸೆಂಡೋ ಅಂತ ಈ ಥರ ಎಲ್ಲ ಇರುತ್ತೆ ಇದೆಲ್ಲ ನಾವು ಕರ್ನಾಟಕ ಕ್ಲಾಸಿಕಲಲ್ಲಿ ಕಲ್ತಿರಲ್ಲ ಸೊ ಅದೆಲ್ಲ ಕಲಿ ಹೀಗೆ ಒಂದೊಂದು ಹಾಡುಗಳು ಹಾಡಿ ಅದು ತಿಳ್ಕೊಂಡಿದ್ದು ಸೊ ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಅಂಶ ಇರುತ್ತೆ ಓಕೆ ಈ ಈಗ ಈಗ ಅರ್ಜುನ್ ಜನ್ಯ ಮತ್ತು ಹಂಸಲ್ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು ಏನು ಡಿಫ್ರೆನ್ಸ್ ಅವ್ರ ಹಾಡುಗಳಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಪ್ರಕಾರ ಒಂದು ಕಡೆ ಅರ್ಜುನ್ ಜನ್ಯ ಇನ್ನೊಂದು ಕಡೆ ಹಂಸಲೇಖ ಜನ್ರೇಷನ್ನು ಬೇರೆ ಅವ್ರು ಮಾಡೋ ಹಾಡುಗಳು ಬೇರೆ ಏನು ಡಿಫ್ರೆನ್ಸ್ ಇರುತ್ತೆ ಐ ಥಿಂಕ್ ಹಂಸಲೇಖ ಸರ್ ಹಾಡುಗಳಲ್ಲಿ ಜಾಸ್ತಿ ಯಾವುದಾದ್ರೂ ಒಂದು ರಾಗ ಅಥವಾ ಒಂದು ಫೋಕ್ ಟಚ್ ಇರುತ್ತೆ ಒಂದು ರಿದಮ್ ಪ್ಯಾಟರ್ನ್ ಇರ್ಬೋದು ಅಥವಾ ಸಾಹಿತ್ಯ ಒಂದು ಕೊಲೋಕ್ಯುಯಲ್ ಆಗಿ ಅವರೇ ಬರೆದಿರೋದ್ರಿಂದ ಆ ಮೂಮೆಂಟಲ್ಲಿ ಅದು ಚೆನ್ನಾಗಿ ಕೇಳಿಸ್ತಾ ಇಲ್ಲ ಸೌಂಡಿಂಗ್ ಚೆನ್ನಾಗಿಲ್ಲ ಅಂದರೆ ಆ ಫ್ರೀಡಮ್ ಇರುತ್ತೆ ತಕ್ಷಣ ಸಾಹಿತ್ಯ ಚೇಂಜ್ ಮಾಡ್ತಾರೆ ಈ ಟ್ಯೂನ್ಗೆ ಆ ಸಾಹಿತ್ಯ ಚೆನ್ನಾಗಿ ಕೇಳ್ತಾ ಇಲ್ಲ ಇದು ಹಾಡು ನೋಡು ಅಂತ ಕೊಡೋದಿದೆ ಅಲ್ಲೇ ಅಲ್ಲೇ ಚೇಂಜ್ ಮಾಡ್ತಾರೆ ಅಲ್ಲೇ ಇಮ್ಮಿಡಿಯೇಟ್ಲಿ ಅರ್ಜುನ್ ಜನ್ಯ ಅವರದ್ದು ಹೇಗೆ ಅಂದರೆ ಐ ಗಾಟ್ ಟು ಲರ್ನ್ ಎಕ್ಸ್ಪೆರಿಮೆಂಟ್ ಈ ಅರೇಬಿಕ್ ಸ್ಟೈಲ್ ಈ ವೀರಪ್ಪನ್ ಬೇಸ್ ಮೇಲೆ ಯಾವುದೋ ಒಂದು ಮೂವಿ ಮಾಡಿದ್ರು ರಾಮ್ ಗೋಪಾಲ್ ವರ್ಮಾದ್ದು ನಿರ್ದೇಶನ ಹಾಂ ಸೊ ಅರ್ಜುನ್ ಜನ್ಯ ಸರ್ ಅಂದರೆ ಅವರ ಮೊದಲ ಸಿನಿಮಾಯಿಂದನೇ ನಾನು ಅವರಿಗೆ ಹಾಡೋಕ್ಕೆ ಶುರು ಮಾಡಿದ್ದೆ ಸೊ ಕೇಳಿಸೋರು ಅವರು ನನಗೆ ಈ ಥರ ಟೋನ್ ಬೇಕು ಅದನ್ನು ಟ್ರೈ ಮಾಡ್ತೀರಾ ಅಂತ ಸೊ ಅರೇಬಿಕ್ ಸ್ಟೈಲ್ ಆಪರಾ ಆ ಥರ ಎಲ್ಲ ಹಾಡೋಕ್ಕೆ ಏನೋ ಬಹಳಷ್ಟು ಅವಕಾಶಗಳು ಸಿಕ್ತು ರೀ ರೆಕಾರ್ಡಿಂಗ್ಸ್ ಆಫ್ ಕೋರ್ಸ್ ಸೊ ಆಗ ಅವರು ಅದನ್ನು ಜಡ್ಜ್ ಮಾಡಿದ್ರು ಓಕೆ ಇವಳು ವಾಯ್ಸ್ ರೇಂಜ್ ಇದೆ ಲೈಕ್ ಶೀಸ್ ವರ್ಸಟೈಲ್ ಅಂತ ಬೇರೆ ಬೇರೆ ಥರದ ಹಾಡುಗಳು ಕೊಟ್ಟರು ಆ್ಯಂಡ್ ಟೆಕ್ನಿಕಲಿ ನಾನು ಬಹಳಷ್ಟು ಅಲ್ಲಿ ಕಲಿತಾ ಇದ್ದೆ ಬಿಕಾಸ್ ಅವರಲ್ಲಿ ಆಗ ಅವರೇ ಸೌಂಡ್ ಇಂಜಿನಿಯರ್ ಆಗಿದ್ದರು ಸೊ ನಾನು ಹಾಡೋವಾಗ ಬಹಳಷ್ಟು ತಿಳ್ಕೊತಾ ಇದ್ದೆ ಇದು ಯಾಕೆ ಹೀಗೆ ಇದು ಎಲ್ಲಿ ಹೀಗೆ ಸೊ ರೆಕಾರ್ಡ್ ಮಾಡೋದು ಹೇಗೆ ಸೊ ಬಹಳಷ್ಟು ವಿಷಯಗಳು ಆ್ಯಂಡ್ ಯುನೋ ಫೇಸಿಂಗ್ ದ ಮೈಕ್ ಯಾವಾಗ ಸಾಫ್ಟ್ ಆಗಿ ಹಾಡಬೇಕು ಯಾವಾಗ ಥ್ರೋ ಕೊಡಬೇಕು ಸೊ ಮೆನಿ ಥಿಂಗ್ಸ್ ಅದಾದಮೇಲೆ ಗುರು ಕಿರಣ್ ಅವರು ಆಮೇಲೆ ಅನೂಪ್ ಸೀಳಿನ ಇರಬಹುದು ಹರಿಕೃಷ್ಣ ಇರಬಹುದು ಸೊ ವಾಟ್ ಯು ಲರ್ನ್ ಫ್ರಮ್ ದಮ್ ಗುರು ಕಿರಣ್ ಸರ್ ಅಂದರೆ ನನಗೆ ಒಂಥರ ಮನೆ ಥರ ಬಿಕಾಸ್ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಅವರು ಮಂಗಳೂರಲ್ಲೇ ಅವರು ಇದ್ದಿದ್ದರಿಂದ ಅವ್ರ ಫ್ಯಾಮಿಲಿ ಜೊತೆನೇ ಒಂದು ಒಡನಾಟ ಇತ್ತು ಸೊ ಅವ್ರ ಸ್ಟುಡಿಯೋಗೆ ಹೋದಾಗ ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆ್ಯಂಡ್ ಬಹಳಷ್ಟು ಮಾತುಕತೆ ಆ ಥರ ಎಲ್ಲ ಇದ್ದು ನಾವು ಹಾಡು ಅದು ಹಾಡು ರೆಕಾರ್ಡ್ ಆಗೋದೇ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿರುತ್ತೆ ಓಕೆ ಅನೂಪ್ ಸೀಳಿನ್ ಅವರು ಕಮ್ಮಿ ಹಾಡಿದ್ದು ಬಟ್ ಹಾಡಿದ್ದೆಲ್ಲ ಹಿಟ್ ಆಗಿದೆ ಅವ್ರ ಕಾಂಬಿನೇಷನಲ್ಲಿ ಹೀ ಈಸ್ ಆಲ್ಸೋ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಹೀ ವಾಂಟ್ಸ್ ಹೀ ಫಿಕ್ಸಸ್ ಇನ್ ಮೈ ನನಗೆ ಇದೇ ಬೇಕು ಅಂತ ಸೊ ಅದೇ ಹಾಡಿಸ್ತಾರೆ ಬಟ್ ಆಫ್ಕೋರ್ಸ್ ಸ್ಮಾಲ್ ಅಮೌಂಟ್ ಆಫ್ ಲಿಬರ್ಟಿ ಇರುತ್ತೆ ಇಲ್ಲಿ ನಾನು ಕೇಳಿ ಹಾಡ್ತೀನಿ ಇದು ಮಾಡ್ಬೋದಾ ಅಂತ ಕೇಳಿ ಇಫ್ ಹಿ ಸೇಸ್ ಓಕೆ ಐ ಸಿಂಗ್ ಅದನ್ನ ಹೇಳಿ ನಂಗೆ ಹಾಡಿ ಅದು ಯಾವುದು ಅನೂಪ್ ಸೀಳಿನ್ ಅವರು ಎಲ್ಲಿ ನೋಡುವ ಮನಸ್ಸೇ ಓ ಯಾಕಿಂತ ಹುಚ್ಚುಚ್ಚು ಬರಸೆ ಇಲ್ಲದ ಸಲ್ಲದ ತರಲಿ ಹೂದಲ್ಲಿ ಬಂದಲ್ಲಿ ತರವೇ ವಂಡರ್ಫುಲ್ ಗುರುಕಿರಣ್ ಯಾವುದು ನೀವು ನಿಮಗೆ ಇದಾಗಿರೋದು ಗುರು ಸರ್ಗೆ ಇತ್ತೀಚೆಗೆ ಹಾಡಿದಂಥ ಹಾಡು ಆಯುಷ್ಮಾನ್ ಭವ ಚಿತ್ರದ್ದು ಗೋಪಿ ಲೋಲಾಯ್
ಹೇ ಗೋಪಾಲ ಬಾ ಬೆಣ್ಣೆಯ ಕಳ್ಳ ಮೆಲ್ಲ ಮೆಲ್ಲ ಹೆಜ್ಜೆ ಇಟ್ಟು ಕೃಷ್ಣ ನೀ ಬೇಗನೆ ಬಾರು ಓ ಕೃಷ್ಣ ನೀ ಬೇಗನೆ ಬಾರು ವಂಡರ್ಫುಲ್ ಆ್ಯಕ್ಚುಲಿ ಅಂದರೆ ಈ ಥರ ಅಂದರೆ ಇದು ಈ ಹಾಡು ಕೇಳಿದಾಗ ಇನ್ನೊಂದು ಹಾಡು ನೆನಪು ಬರುತ್ತೆ ಅಲ್ವಾ ಅಂದರೆ ಒಂದು ಹಾಡನ್ನು ತೊಗೊಂಡು ಇನ್ನೊಂದು ಹಾಡನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ರಾಗ ಇನ್ಫ್ಲೂಯೆನ್ಸ್ ಇರ್ಬೋದು ಇರೋದು ಅದೇ ಏಳು ಸ್ವರಗಳಲ್ವಾ ಅದರಲ್ಲೇ ಕಂಪೋಸ್ ಮಾಡಬೇಕು ಮೇಬಿ ಅಂದ್ರೆ ತುಂಬ ಟ್ಯಾಲೆಂಟ್ ನನಗೆ ಅನಿಸುತ್ತೆ ಈ ಥರ ಮಾಡೋಕ್ಕೆ ಫಾರ್ ಎಕ್ಸಾಂಪಲ್ ಹರಿ ಅವರು ಹುಡುಗರು ಸಿನಿಮಾದಲ್ಲಿ ಒಂದು ಗಲ್ಲು ಗಲ್ಲೆನ್ನುತ್ತ ಆ ಹಾಡನ್ನು ಹೇಗೆ ರೀಕ್ರಿಯೇಟ್ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇದು ಕೂಡ ನಂಗೆ ಹಂಗೆ ಅನ್ನಿಸ್ತು ಅಂದರೆ ಫಸ್ಟ್ ಸಲ ಕೇಳಿದಾಗ ಏನೋ ಚೇಂಜ್ ಆಗಿದೆಲ್ಲ ಅನಿಸುತ್ತೆ ಮತ್ತು ಅದು ಮತ್ತೆ ಸಿಂಕ್ ಆಗುತ್ತೆ ಸ್ವಲ್ಪ ನಿಧಾನವಾಗಿ ಸೊ ಅದು ಕಷ್ಟ ಆಗುತ್ತೆ ಆ್ಯಕ್ಚುಲಿ ಆ ಥರ ಹಾಡುಗಳು ಅಂದರೆ ತುಂಬ ಮುಂಚೆ ಯಾವುದೋ ಇನ್ಫ್ಲೂಯೆನ್ಸ್ ಇದ್ದು ನಾನು ಹೇಳಿದ್ನಲ್ಲ ನಾನು ಸ್ಟುಡಿಯೋಗೆ ಹೋಗುವಾಗ ಯಾವಾಗಲೂ ಬ್ಲ್ಯಾಂಕ್ ಆಗಿ ಹೋಗ್ತೀನಿ ಐ ಡೋಂಟ್ ವಾಂಟ್ ಟು ಬಿ ಇನ್ಫ್ಲೂಯೆನ್ಸ್ಡ್ ಬೈ ಎನಿಥಿಂಗ್ ಹಾಡು ಅಷ್ಟೇ ಯಾವುದಾದ್ರು ಟ್ಯೂನ್ ಕೇಳಿಸಿದಾಗ ನಾನು ಒಂದೇ ಸಲ ಕೇಳೋದು ಎರಡು ಸಲ ಮೂರು ಸಲ ಕೇಳಿದಾಗ ಅಲ್ಲಿ ಯಾರು ಹಾಡಿದ್ದಾರೆ ಆಮೇಲೆ ಐ ಡೋಂಟ್ ವಾಂಟ್ ಟು ಪಿಕ್ ದ್ಯಾಟ್ ನನ್ನ ಕ್ರಿಯೇಟಿವಿಟಿ ಆಚೆ ಬರಬೇಕು ಅಂದರೆ ಒಂದೇ ಸಲ ಕೇಳಿ ಸ್ವರ ಬರ್ಕೋತೀನಿ ಅಂದರೆ ಟ್ರ್ಯಾಕ್ ಒಂದೇ ಒಂದೇ ಸಲ ಕೇಳ್ತೀನಿ ಒಂದೇ ಸಲ ಕೇಳ್ತೀನಿ ಸ್ವರ ಬರ್ಕೋತೀನಿ ದೆನ್ ಆಗ ನನಗೆ ಅದು ಐ ಕ್ಯಾನ್ ವರ್ಕ್ ಆನ್ ಇಟ್ ಅವ್ರು ಹೇಗೂ ಇದ್ದೇ ಇರ್ತಾರೆ ಮ್ಯೂಸಿಕ್ ಕಂಪೋಸರ್ಸು ಟ್ಯೂನ್ ಎಲ್ಲರೂ ತಪ್ಪು ಹಾಡಿದ್ರೆ ಅವ್ರು ಹೇಳ್ತಾರೆ ಮೀಡಿಯ ಸೊ ಐ ಲೈಕ್ ಟು ಗೋ ಲೈಕ್ ದ್ಯಾಟ್ ಬ್ಲ್ಯಾಂಕ್ ಸೊ ಹೀಗಾಗಿ ನಿಮ್ಗೆ ಯಾವುದು ಪ್ರೆಷರ್ಗಳಾಗಲಿ ಇನ್ಫ್ಲೂಯೆನ್ಸ್ಗಳಾಗಲಿ ಏನು ತೊಗೊಳಕ್ಕೆ ಹೋಗಲ್ಲ ನೀವು ಅಂತ ಇಲ್ಲ ಓಕೆ 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 ನಾನು ಇಲ್ಲ ಅಂದರೂ ಹಾಗೆ ನಾನು ಯಾವುದೇ ರೀತಿ ಪ್ರೆಷರ್ ಟೆನ್ಷನ್ ತೊಗೊಳಲ್ಲ ಓಕೆ ಐ ಆಮ್ ಲೈಕ್ ದಿಸ್ ಓಕೆ ವೆರಿ ನೈಸ್ ಸೊ ಇದು ಇದು ಸಿನಿಮಾ ಜರ್ನಿ ಇದರಲ್ಲೂ ಕೂಡ ನಾವು ಏನು ಕಂಪ್ಲೀಟಾಗಿ ಎಲ್ಲ ಹಾಡುಗಳನ್ನ ಹಾಡಿಸಿಲ್ಲ ಅಥವಾ ಎಲ್ಲವನ್ನು ಟಚ್ ಮಾಡಿದ್ದೀವಿ ಅಂತಲ್ಲ ಯಾಕೆಂದರೆ ಸುಮಾರು 13-14 ವರ್ಷಗಳ ಜರ್ನಿನ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಹೇಳೋಕ್ಕಾಗಲ್ಲ ಸೊ ಏನಿವೆ ಈಗ ಮತ್ತೆ ಸಿನಿಮಾಗೆನ ಬರೋಕ್ಕಿಂತ ಮುಂಚೆ ಅನುರಾಧ ಭಟ್ ಅವರ ಇನ್ನೊಂದು ಮುಖ ಅದು ಜನಪದ ಹಾಡುಗಳನ್ನ ಹಾಡಿದ್ದು ಮತ್ತು ಅವರು ಡಿವೋಷ್ನಲ್ ಹಾಡುಗಳನ್ನ ಹಾಡಿದ್ದು ಅವರು ಜರ್ನಿ ಶುರು ಮಾಡಿದ ಡಿವೋಷ್ನಲ್ ಹಾಡುಗಳಿಗೆ ಟ್ರ್ಯಾಕ್ ಸಿಂಗರ್ ಆಗಿ ಸೊ ಹೀಗಾಗಿ ಅದು ಒಂದು ತುಂಬ ದೊಡ್ಡ ವಾಲ್ಯೂಮ್ ಇದೆ ಅಂತ ನನಗನ್ಸುತ್ತೆ ಐದರಿಂದ 6,000 ಹಾಡುಗಳನ್ನ ಹಾಡಿದ್ದೀನಿ ಓಕೆ ಡಿವೋಷ್ನಲ್ ಅಂದರೆ ನಮಗೆ ಅಂದರೆ ಅಗೇನ್ ಕೆಲವೊಂದು ಹಾಡುಗಳು ಈಗ ಕಾಮನ್ ಆಡಿಯನ್ಸ್ ಆಗಿ ಕಾಮನ್ ಲಿಸ್ನರ್ ಆಗಿ ಕೆಲವೊಂದೆಲ್ಲ ಚಿಕ್ಕಂದಿನಿಂದಲ್ಲ ಕೇಳಿದ ಹಾಡುಗಳು ಗಣೇಶನ ಬಗ್ಗೆ ಇರ್ಬೋದು ಅವೆಲ್ಲ ಎಷ್ಟು ಕನೆಕ್ಟ್ ಆಗಿರ್ತವೆ ಅಂದರೆ ಈಗಲೂ ಕೂಡ ಆ ಹಾಡು ಕೇಳಿದರೆ ಯಾವುದೋ ಊರು ಯಾವುದೋ ಮನೆ ನೆನಪಾಗುತ್ತೆ ಆ ಥರ ಇರುತ್ತೆ ಸೊ ಬಟ್ ಆಮೇಲೆ ನಾನು ಕೇಳೋದು ಕಡಿಮೆ ಆಯಿತು ಏನೋ ಗೊತ್ತಿಲ್ಲ ನನಗೆ ಆ ಥರದ್ದು ಯಾವುದು ಕನೆಕ್ಟ್ ಆಗಲಿಲ್ಲ ಡಿವೋಷ್ನಲ್ ಆಗಿ ಅಥವಾ ಏನೋ ಏನೋ ಕನೆಕ್ಷನ್ ತಪ್ಪಿರಬೇಕು ಗೊತ್ತಿಲ್ಲ ಸೊ ನಿಮ್ಮ ಹೇಗಿತ್ತು ಈ ಜರ್ನಿ ಡಿವೋಷ್ನಲ್ ಸಾಂಗ್ಗಳಲ್ಲಿ ಅನುರಾಧ ದಿನಕ್ಕೆ 5-6 ಹಾಡುಗಳು ಹಾಡ್ತಾ ಇದ್ದೆ ಸೊ ಅದರಿಂದ ನನಗೆ ಒಂದು ಆ ಸ್ಟುಡಿಯೋ ಏನು ಹೇಳೋದು ಆ ಸ್ಟುಡಿಯೋ ಆ್ಯಂಬಿಯನ್ಸ್ಗೆ ನಾನು ಬಹಳಷ್ಟು ಫೆಮಿಲಿಯರ್ ಆಗಿ ಹೋದೆ ಫಿಲ್ಮ್ ಸಾಂಗ್ ಹಾಡೋಕ್ಕೆ ಹೋದಾಗ ನನಗೆ ಇದು ಹೊಸ್ತು ಹೊಸ ಪ್ರಪಂಚ ಅಂತ ಅನಿಸ್ಲಿಲ್ಲ ಸಿನ್ಸ್ ಐ ಸ್ಟಾರ್ಟೆಡ್ ದಟ್ ವೇ ಆ್ಯಂಡ್ ಬಹಳಷ್ಟು ದೇವರ ಮೇಲೆ ಬೇರೆ ಬೇರೆ ದೇವಸ್ಥಾನಗಳಿಂದ ಬರೋರು ಬೇರೆ ಬೇರೆ ಊರುಗಳಿಂದ ಬರೋರು ಸೊ ಐ ವುಡ್ ಮೀಟ್ ಸೋ ಮೆನಿ ಪೀಪಲ್ ಒಂದು ಅಪ್ರಿಸಿಯೇಷನ್ ಆವಾಗ ಸಿಗೋಕ್ಕೆ ಶುರು ಆಯಿತಲ್ವ ಆ್ಯಂಡ್ ಗೈಡೆನ್ಸ್ ಆಲ್ಸೋ ಬಿಕಾಸ್ ನನ್ನ ವಾಯ್ಸ್ ಟೋನಲ್ಲಿ ಸ್ವಲ್ಪ ಐ ಹ್ಯಾವ್ ಅ ಸಾಫ್ಟರ್ ಆ್ಯಂಡ್ ಹಸ್ಕಿ ಬರುತ್ತೆ ಒಂದು ಸ್ವಲ್ಪ ಗಾಳಿ ತುಂಬಿ ಬರುತ್ತೆ ಆ್ಯಂಡ್ ಇನಿಷಿಯಲಿ ತುಂಬ ಹೇಳ್ತಾಯಿದ್ರು ಡಿವೋಷ್ನಲ್ ಹಾಡುವಾಗ ಆ ಥರ ಗಾಳಿ ಸೌಂಡ್ ಬಂದರೆ ಇಟ್ ವಿಲ್ ಸೌಂಡ್ ಲೈಕ್ ಸಮ್ ಸೆನ್ಶುಯಸ್ ಸಾಂಗ್ ಅದನ್ನು ಅವಾಯ್ಡ್ ಮಾಡಿ ಸೊ ಟೆಕ್ನಿಕಲಿ ಆಲ್ಸೋ ಐ ಸ್ಟಾರ್ಟ್ ಲರ್ನಿಂಗ್ ಬಿಕಾಸ್ ಆಫ್ ದ್ಯಾಟ್ ಅದಾಗಲಿ ಅಥವಾ ಇದು ಜನಪದ ಅದೆಲ್ಲ ಒಟ್ಟಿಗೆ ನಡೀತಾ ಇತ್ತು ಎಕ್ಸಾಂಪಲ್ ಕೊಡಿ ನನಗೆ ನೀವು ಹೇಳಿದ್ರಲ್ಲ ಈಗ ಈಗ ಸಾಫ್ಟ್ ಆಗಿ ಒಂದು ಹಾಡು ಹಾಡ್ತೀನಿ ಅಂದರೆ ಸೋಮ ಶಿವ ಸರ್ವಭವ ಅಂದರೆ ಅದು ಇದಿಲ್ಲ ಸೋಮ ಶಿವ ಸರ್ವಭವ ಶ್ರೀಕಂಠ ನಿನ್ನ ಪದ ತಾಮರ ಸದ ಓಪನ್ ಆಗಿ ಹಾಡು ಓಕೆ ಓಕೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ಸಾಂಗ್ ಯಾವ ಥರ ಅಂತ ಕೆಲವು ಸಾಫ್ಟಾಗಿ ಹಾಡುವಂಥದ್ದು ಇದೆ ಸೊ ಈ ಥರ ಟೆಕ್ನಿಕಲಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಪ್ರತಿಯೊಂದು ರೆಕಾರ್ಡಿಂಗ್ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಓಕೆ ಭಕ್ತಿ ಗೀತೆಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ನೀವು ಹಾಡಿರೋ ಹಾಡುಗಳಲ್ಲಿ ನನಗೆ ನಿಜ ಹೇಳಬೇಕು ಅಂದರೆ ಯಾವುದು ನೆನಪಿಲ್ಲ ಬಿಕಾಸ್ ಅದೇ ಹೇಳಿದ್ನಲ್ಲ ಒಂದು ಸ್ಟುಡಿಯೋ 5 ಸಾಂಗು ಇನ್ನೊಂದು ಸ್ಟುಡಿಯೋ ಹಾಪಿಂಗ್ ಮಾಡ್ತಾ ಇದ್ದೆ ಇಲ್ಲಿ ಮುಗಿಸಿ ಇನ್ನೊಂದು ಸ್ಟುಡಿಯೋ ಅಲ್ಲೊಂದು 2-3 ಮತ್ತೊಂದು ಸ್ಟುಡಿಯೋ ಆ ಥರ ಸೊ ಹಾಡು ಬರ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ ಅವರು ಸಾಹಿತ್ಯ ಕೊಡ್ತಾಯಿದ್ರು ಕೇಳೋದು ಹಾಡೋದು ಅದೆಷ್ಟು ಬೇಗ ಕಲಿತೀನೋ ಅಷ್ಟು ಬೇಗ ಮರೆತು ಹೋಗ್ತಾಯಿತ್ತು ಬಿಕಾಸ್ ಇನ್ನೊಂದು ಹಾಡು ಕಲಿಬೇಕಲ್ಲ ಅಷ್ಟು ಹೊತ್ತಿಗೆ
ಸೊ ಆ್ಯಂಡ್ ಇದು ಯಾವಾಗ ರಿಲೀಸ್ ಆಗುತ್ತೆ ಅದೊಂದು ಕಾಪಿ ನಮ್ಗೆ ಯಾವತ್ತೂ ಸಿಗ್ತಾ ಇರಲಿಲ್ಲ ಎಲ್ಲೋ ತುಂಬ ರೇರ್ ನಿಮ್ಮ ಸಿ ಡಿ ಅದು ತುಂಬ ಚೆನ್ನಾಗಿ ಓಡಿದೆ ತುಂಬ ಜನ ಇಷ್ಟಪಟ್ಟರು ಹೌದಾ ಒಂದು ಕಾಪಿ ಕೊಡಿ ಅಂದರೆ ಯಾರೋ ಒಬ್ಬರು ನೆಕ್ಸ್ಟ್ ರೆಕಾರ್ಡಿಂಗ್ ತಂದುಕೊಡೋರು ಸೊ ಆ ಥರ ಓ ಹಂಗೆ ಅಷ್ಟೊಂದು ಹಾಡುಗಳು ಹಾಡ್ಬಿಟ್ಟಿದ್ದಾರೆ ನೀವು ಬಟ್ ಸ್ಟಿಲ್ ನನಗೆ ಅನ್ಸೋದು ಅಂತಂದರೆ ಈಗ ನಿಮಗೆ ನೆನಪಿರೋದು ಒಂದಾದರೆ ಜನರಿಗೆ ನೆನಪಿರೋದು ಇರುತ್ತಲ್ವಾ ಅಂದರೆ ಈಗ ನೀವು ಮಾತ್ರ ಕೂಡ ಜನ ಯಾವುದನ್ನು ರಿಟೈನ್ ಮಾಡಿಕೊಂಡು ಹೋಗ್ಬೋದು ನಂದು ಮೋಸ್ಟ್ಲಿ ಏನಾಗ್ತಿತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ದೇವಸ್ಥಾನದವ್ರು ಬರ್ತಾಯಿದ್ರು ಒಂದು ಕುಕ್ಕೆ ಸುಬ್ರಹ್ಮಣ್ಯದವ್ರು ಬರ್ಬೋದು ಅಥವಾ ಯಾವುದೋ ಒಂದು ಮಂಡ್ಯದಲ್ಲಿರೋ ಯಾವುದೋ ಅಮ್ಮನವ್ರ ದೇವಸ್ಥಾನ ಇರ್ಬೋದು ಸೊ ಮೇ ಬಿ ಅದು ಲೋಕಲೈಸ್ ಆಗಿರ್ತಿತ್ತು ಸೊ ಇಟ್ ಇಸ್ ನಾಟ್ ಒನ್ ಬಿಗ್ ಮಾರ್ಕೆಟ್ ಸಿನಿಮಾ ಅಂದರೆ ಇಟ್ಸ್ ಹ್ಯೂಜ್ ಮಾರ್ಕೆಟ್ ಸೊ ಆ ಊರಿಗೆ ಹೋದರೆ ಗೊತ್ತಾಗತ್ತೆ ಯಾವುದೋ ಮೆಸೇಜ್ ಎಲ್ಲ ಮಾಡ್ತಾರೆ ನೀವು ಆ ದೇವ್ರಿಗೆ ಹಾಡಿದ್ದು ಈ ಹಾಡು ನಮ್ಗೆ ಇಷ್ಟ ಅಂತ ಇವಾಗಲೂ ಮೆಸೇಜ್ ಬರುತ್ತೆ ನಂಗೆ ಯಾವ ಹಾಡು ಅಂತ ನೆನಪಿರಲ್ಲ ಓಕೆ ನೀವು ಸ್ಟೇಜ್ ಮೇಲೆ ಅಲ್ಲಿ ಹೋದಾಗ ನೀವು ಭಕ್ತಿ ಗೀತೆಗಳನ್ನ ಹಾಡಲ್ವಾ ಸುಮ್ಮನೆ ಹಾಡ್ತೀನಿ ಖಂಡಿತ ಹಾಡ್ತೀನಿ ಜನರಲ್ ಆಗಿ ಹಾಡ್ತೀನಿ ಜಯ ಜಯ ಗಣಪತಿ ಗಣಗಣಾಧಿಪತಿ ನೀಡು ನೀ ಸನ್ಮತಿ ಬೆನಕನಿ ನವಶಕ್ತಿ ವಿನಾಯಕನಿ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುಬಾ ಓಕೆ ಈಗ ನಿಮ್ಮ ಫೇವ್ರೆಟ್ ಭಕ್ತಿಗೀತೆ ಯಾವುದು ಬೇರೆಯವ್ರು ಹಾಡಿರೋದು ನಿಮ್ಮ ಫೇವ್ರೆಟ್ ಫೇವ್ರೆಟ್ ಅಂತ ಹೇಳೋದಕ್ಕಿಂತ ಈ ಕೃಷ್ಣ ನೀ ಬೇಗನೆ ಈ ಹಾಡು ಯಾರು ಹಾಡೋರು ಚೆನ್ನಾಗಿರುತ್ತೆ ಅದು ಪ್ರತಿ ಸಲ ಕೇಳಿದಾಗ ಹೊಸ ಥರ ಕೇಳಿಸ್ತಾ ಇರುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಹಾಡು ಅವ್ರ ಗಾಯಕರು ಅವ್ರದೇ ಆದ ಮನೋಧರ್ಮ ಆ್ಯಡ್ ಮಾಡಿ ಇಂಪ್ರೊವೈಸ್ ಮಾಡ್ತಾ ಇರ್ತಾರೆ ಸೊ ಐ ಲೈಕ್ ದಟ್ ಸಾಂಗ್ ಅಲಾಟ್ ಸೊ ನಿಮಗೆ ಒಂದು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಹೇಳಿದರೆ ಈಗ ಫಾರ್ ಎಕ್ಸಾಂಪಲ್ ಅದು ಇಂಗ್ಲೀಷಲ್ಲೂ ಮಾಡಿದ್ದಾರೆ ಇಂಗ್ಲೀಷ್ ಮತ್ತು ಕನ್ನಡ ಮಿಕ್ಸ್ ಮಾಡಿದ್ದಾರೆ ಯಾರು ಹರಿಹರನ್ ಅಲ್ವಾ ಮತ್ತು ಯಾ ಸೊ ನಿಮಗೆ ನೀವೇ ಮ್ಯೂಸಿಕ್ ಕಂಪೋಸರ್ ಅಂದ್ಕೊಳ್ಳಿ ಈ ಹಾಡನ್ನು ಕೊಟ್ಟರೆ ನೀವು ಯಾವ ಥರ ಹಾಡ್ತೀರಾ ಫಸ್ಟ್ ಆಫ್ ಆಲ್ ಐ ನೆವರ್ ವಾಂಟ್ ಟು ಕಂಪೋಸ್ ಕಾರಣ ಏನಂದರೆ ನಾವು ಬಹಳಷ್ಟು ಜನರ ಕಂಪೋಸಿಂಗ್ ನೋಡಿರ್ತೀವಿ ಕೇಳಿರ್ತೀವಿ ಬೇರೆ ಬೇರೆ ಹಾಡುಗಳು ಯುನೋ ಬೇರೆ ಭಾಷೆದು ಇರ್ಬೋದು ಕೇಳ್ತಾನೆ ಇರ್ತೀವಿ ಫ್ರಮ್ ಮಾರ್ನಿಂಗ್ ಟು ನೈಟ್ ಸೊ ನಾನು ಕಂಪೋಸ್ ಮಾಡೋಕ್ಕೆ ಹೋದರೆ ಯಾವುದಾದ್ರೂ ಒಂದು ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ ಅಂತ ನನಗೆ ಭಾವನೆ ಸೊ ಐ ಡೋಂಟ್ ವಾಂಟ್ ಟು ಕಂಪೋಸ್ ಬಟ್ ಆಲ್ರೆಡಿ ಇರೋದನ್ನು ಮೇ ಬಿ ಐ ವಿಲ್ ಪ್ರೆಸೆಂಟ್ ಇಟ್ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಬೇಗನೆ ಕೃಷ್ಣ ನೀ ಬೇಗನೆ ಬಾರೋ ಸೊ ಇದು ನಿಮ್ಮ ಮನೋಧರ್ಮ ಸೊ ಹಾಗೆ ಇದನ್ನ ಯಾರು ಆಕ್ಚುಲಿ ಯಾರು ಬರೆದದ್ದು ಈ ಹಾಡನ್ನು ಇದು ನನಗೆ ಗೊತ್ತೇ ಇಲ್ಲ ಪುರಂದರದಾಸರು ಪುರಂದರದಾಸರ ಹಾಡ ಇದು ಹೆಂಗೆಲ್ಲ ಉಳ್ಕೊಂಡಿದೆಯಲ್ಲ ಎಷ್ಟು ಶತಮಾನಗಳು ಕಳೆದರೂ ಕೂಡ ಬೇರೆ ಬೇರೆ ಥರ ಆಗ್ತಾ 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 ಓಕೆ ಸೊ ಇನ್ನೊಂದಷ್ಟು ಭಕ್ತಿಗೀತೆಗಳ ಬಗ್ಗೆ ಮಾತಾಡೋದಾದರೆ ಅನುರಾಧ ಮೇಡಮ್ ನೀವು ಈಗ ಭಕ್ತಿಗೀತೆಗಳು ಅಂತಂದಾಗ ನೀವು ಸ್ಟುಡಿಯೋಗೆ ಹೋಗಿ ನೀವು ಹಾಡಬೇಕಾದ್ರೆ ಏನಾದರೂ ಅಂದರೆ ಅಲ್ಲಿ ಒಂದಷ್ಟು ಸಂಪ್ರದಾಯಗಳನ್ನ ಪಾಲಿಸ್ಬೇಕಾಗುತ್ತಾ ಹೇಗಿರುತ್ತೆ ಆ ಒಂದು ಅಟ್ಮಾಸ್ಫಿಯರ್ ಅಂದರೆ ಈಗ ನಿಮಗೆ ಅದು ಇನ್ನೊಂದು ಹಾಡಾಗ್ಬೋದು ಬಟ್ ಆ ಕಂಪೋಸರ್ಗೆ ಅದೊಂದು ಅಥವಾ ಬರೆದವ್ರಿಗೆ ಅದೊಂದು ಬೇರೆ ಥರದ್ದೇ ಅವ್ರು ನಿಜವಾದ ಭಕ್ತಿಯಿಂದ ಬರೀತಾರೆ ನೀವು ಭಕ್ತಿಯಿಂದ ಹಾಡ್ತೀರಿ ಬಟ್ ನಿಮ್ಗಿಂತ ಅದು ಸೊ ಆ ಥರದ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ಗಳು ಶೇರ್ ಮಾಡ್ಬೋದಾ ಭಕ್ತಿಗೀತೆಗಳು ಹಾಡುವಂಥ ಕೆಲವರು ಅರ್ಚಕರೆಲ್ಲ ಬರ್ತಾರೆ ಯಾವುದೋ ದೇವಸ್ಥಾನದಿಂದ ಬಟ್ ನಾನು ಎಲ್ಲ ಹಾಡುಗಳನ್ನ ಏನೋ ನಂಗೆ ಮ್ಯೂಸಿಕ್ಕೇ ದೇವರು ಸೊ ಎಲ್ಲವನ್ನ ಅಷ್ಟೇ ಶ್ರದ್ಧೆಯಿಂದ ಹಾಡ್ತೀನಿ ನನಗೆ ನಿಜ ಹೇಳಬೇಕು ಅಂದರೆ ಯಾವುದೇ ರೀತಿ ಡಿಫ್ರೆನ್ಸ್ ಅಂತ ಅನಿಸಲ್ಲ ಬಿಕಾಸ್ ಭಕ್ತಿಗೀತೆ ಇರಲಿ ಭಾವಗೀತೆ ಇರಲಿ ಐಟಮ್ ಸಾಂಗೇ ಇರಲಿ ಫಾರ್ ಮೀ ಇಟ್ ಈಸ್ ಮ್ಯೂಸಿಕ್
ಸೊ ನನ್ನ ಡೆಡಿಕೇಶನ್ ಅಥವಾ ನನ್ನ ಅಪ್ರೋಚ್ ಒಂದೇ ಥರ ಆಗಿರುತ್ತೆ, ಇಮೋಷನ್ ಮಾತ್ರ ಬೇರೆ ಇರುತ್ತೆ.